ಉತ್ತರಾದಿ ಮಠದಲ್ಲಿ ಪಾಠ ಪ್ರವಚನವನ್ನು ನಿರಂತರವಾಗಿ ಮಾಡ್ತಾ ಒಳ್ಳೆಯ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾ ಇರುವಂತಹ ಪಂಡಿತ ಅನಿರುದ್ಧಾಚಾರ್ಯ ಪಾಂಡುರಂಗಿ, ಅವರ ಸಹಕಾರದಿಂದಲೇನೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೆಯುವುದಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ಸಮಿತಿಯ ಪರವಾಗಿ ಯುವ ವಿದ್ವಾಂಸರಾದಂತಹ ಪಂಡಿತ ಅನಿರುದ್ಧಾಚಾರ್ಯ ಪಾಂಡುರಂಗಿ ಅವರಿಗೆ ಶ್ರೀಪಾದಂಗಳವರ ಕಡೆಯಿಂದ ಅನುಗ್ರಹ ಫಲಮಂತ್ರಾಕ್ಷತೆಯನ್ನ ಕೊಡಿಸಲಾಗ್ತಾ ಇದೆ. ಪಂಡಿತ ಅನಿರುದ್ಧಾಚಾರ್ಯ ಪಾಂಡುರಂಗಿ ಅವರಿಗೆ ಶ್ರೀಪಾದಗಳು ವಿಶೇಷವಾಗಿ ಅನುಗ್ರಹವನ್ನು ಮತ್ತೆ ಮಾಡುತ್ತಾರೆ. ಅವರು ಕಾರ್ಯಾಂತರದಿಂದಾಗಿ ಶ್ರೀಮಠಕ್ಕೆ ತೆರಳಿದ್ದರಿಂದಾಗಿ ನಂತರದಲ್ಲಿ ಶ್ರೀಪಾದಗಳವರ ಅನುಗ್ರಹವನ್ನು ಮಾಡ್ತಾರೆ. ಒಂದೆರಡು ಸೂಚನೆಗಳು. ನಾಳೆಯ ದಿನ ಮಹಾನುಭಾವರಾದಂತಹ ಗುರುವರೇಣ್ಯರು ಶ್ರೀ ಶ್ರೀ ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವ, ತತ್ಪ್ರಯುಕ್ತವಾಗಿ ನಾಳೆಯ ದಿನದ ಕಾರ್ಯಕ್ರಮದ ವಿವರ ಈ ರೀತಿಯಾಗಿ ಇದೆ. ಬೆಳಗ್ಗೆ ಏಳುವರೆಗೆ ಮುದ್ರಾಧಾರಣ ಕಾರ್ಯಕ್ರಮವಾಗುತ್ತೆ ವಿದ್ಯಾಶಂಕರ ಕಲ್ಯಾಣ ಮಂಟಪದಲ್ಲಿ. ಹಾಗಾಗಿ ಏಳುವರೆಯಿಂದ ಮುದ್ರಾಧಾರಣ, ನಂತರದಲ್ಲಿ ಧನ್ವಂತರಿ ಸುಳಾದಿ ಮಹಾಸ್ವಾಮಿಗಳವರ ಆದೇಶದಂತೆ 1 ಕೋಟಿ ಧನ್ವಂತರಿ ಸುಳಾದಿಯ ಜಪವನ್ನು ನಾವೆಲ್ಲರೂ ಸೇರಿ ಮಾಡಿ ಸ್ವಾಮಿಗಳ ಮುಖಾಂತರ ದೇವರಿಗೆ ಅದನ್ನು ಅರ್ಪಿಸಿದಾಗ ದೇವರು ಬಂದು ಮೈಸೂರು ನಗರದಲ್ಲಿ ಸ್ವಾಮಿಗಳ ದಿವ್ಯ ಅಮೃತ ಹಸ್ತಗಳಿಂದ ತಾನು ಬಂದು ನಿಲ್ಲುವುದರಲ್ಲಿ ಏನೂ ಸಂದೇಹವಿಲ್ಲ. ಅಂತಹ ಆ ದೊಡ್ಡ ಕಾರ್ಯಕ್ಕೆ ನಾವೆಲ್ಲರೂ ಶ್ರೀಪಾದಂಗಳವರ ಆದೇಶದಂತೆ ಸಂಕಲ್ಪ ಮಾಡಿ ಆ ಧನ್ವಂತರಿ ಸುಳಾದಿಯ ಜಪವನ್ನು ಮಾಡುವುದು ಬಹಳ ಅಗತ್ಯವಿದೆ. ಆ ಕಾರ್ಯಕ್ರಮ ನಾಳೆ ಗುರುಗಳ ಆರಾಧನಾ ಸಂದರ್ಭದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಸಂಕಲ್ಪದ ಕಾರ್ಯಕ್ರಮವಿರುತ್ತದೆ. ಧನ್ವಂತರಿ ಸುಳಾದಿಯ ಸಂಕಲ್ಪದ ಕಾರ್ಯಕ್ರಮ, ಅದಾದ ನಂತರ ಶ್ರೀಪಾದಂಗಳವರ ಮಹಾಸ್ವಾಮಿಗಳವರ ಅನುಗ್ರಹ ಸಂದೇಶವಾದ ನಂತರದಲ್ಲಿ ಸಂಸ್ಥಾನ ಪೂಜೆ, ಮೂಲರಾಮಚಂದ್ರ ದೇವರ ಪೂಜಾ ಕಾರ್ಯಕ್ರಮ, ಅದಾದ ನಂತರ ತೀರ್ಥಪ್ರಸಾದ. ಆ ನಂತರದಲ್ಲಿ ಶ್ರೀಪಾದಂಗಳವರು ಬಹಳ ದೂರಕ್ಕೆ ಪ್ರಯಾಣವನ್ನು ಮಾಡಬೇಕಾದದ್ದು ಇದೆ. ಆ ಕಾರಣಕ್ಕಾಗಿ ನಾಳೆ ತೀರ್ಥಪ್ರಸಾದ, ಅದಾದ ನಂತರದಲ್ಲಿ ಶ್ರೀಪಾದಂಗಳವರು ಎಲ್ಲರಿಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ. ಕಾರ್ಯಕ್ರಮ ಬೇಗನೆ ಮುಕ್ತಾಯವಾಗಬೇಕಾದಂತಹ ಅವಶ್ಯಕತೆಯೂ ಇದೆ. ಎಲ್ಲರೂ ಶೀಘ್ರದಲ್ಲಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ಶೀಘ್ರದಲ್ಲಿ ಬಂದು ಉಪಸ್ಥಿತರಿದ್ದು ಎಲ್ಲ ಗುರುಗಳ ಅನುಗ್ರಹವನ್ನು ಪಡೆಯಬೇಕು ಅಂತನ್ನುವುದಾಗಿ ತಮ್ಮಲ್ಲಿ ನಾನು ಕೇಳಿಕೊಡುತ್ತೇನೆ. ಜೊತೆಗೆ ಇನ್ನೊಂದೆರಡು ಸೂಚನೆಗಳು. ನಾಳೆ ಗುರುಗಳ ಆರಾಧನಾ, ನಂತರದಲ್ಲಿ ಯುಗಾದಿಯ ಹಬ್ಬ ಅದು ಆದ ಕೆಲವೇ ದಿನದಲ್ಲಿ ಪಂಡಿತ ಅನಿರುದ್ಧಾಚಾರ್ಯ ಪಾಂಡುರ ಮತ್ತು ಬೇಸಿಗೆಯ ಶಿಬಿರದ ಕಾರ್ಯಕ್ರಮವೂ ಕೂಡ ಇದೆ. ಶ್ರೀಪಾದಂಗಳವರ ಆದೇಶಾನುಸಾರವಾಗಿ ಈ ಸಲ ಶ್ರೀರಾಮಪುರದ ವೆಂಕಟೇಶ್ವರ ಧ್ಯಾನ ಕೇಂದ್ರದಲ್ಲಿ ಪ್ರಥಮ ವರ್ಷ ಇದು. ಹಾಗಾಗಿ ಈ ಸಂದರ್ಭದಲ್ಲಿ ಬೇಸಿಗೆಯ ಶಿಬಿರದ ಕಾರ್ಯಕ್ರಮವನ್ನು ಸ್ವಾಮಿಗಳವರ ಆದೇಶದಂತೆ ಏರ್ಪಡಿಸಲಾಗಿದೆ. 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಶ್ರೀಪಾದಂಗಳವರು ನಿನ್ನೆ ಎಲ್ಲರಿಗೆ ಆದೇಶವನ್ನು ಕೂಡ ನೀಡಿದಂತೆ ಸಂಧ್ಯಾದಿ ಕರ್ಮಗಳು ಅತ್ಯಂತ ಅವಶ್ಯಕ. ನಮ್ಮ ಬ್ರಾಹ್ಮಣ್ಯವನ್ನು ನಾವು ಉಳಿಸಿಕೊಳ್ಳಬೇಕಾದಂತಹ ಅಗತ್ಯವಿದೆ. ಆ ದೃಷ್ಟಿಯಿಂದ ಸಂಧ್ಯಾದಿ ಅನೇಕ ಒಂದು ಪದ್ಧತಿಗಳನ್ನು ಅಲ್ಲಿ ಕಲಿಸಲಾಗ್ತಾ ಇದೆ. ಹಾಗಾಗಿ 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಬೆಳಗ್ಗೆ 8:00 ರಿಂದ ಸಾಯಂಕಾಲ 5 ಗಂಟೆಯವರೆಗೆ ಶಿಬಿರದ ಕಾರ್ಯಕ್ರಮವಿರ್ತದೆ. ಸಂಧ್ಯಾದಿ ಕರ್ಮಗಳು ಪುರುಷರಿಗೆ, ಸ್ತ್ರೀಯರಿಗೆ, ಬಾಲಕ ಬಾಲಕಿಯರಿಗೆ ಎಲ್ಲರಿಗೂ ಅನೇಕ ವಿಚಾರಗಳನ್ನು ಅಲ್ಲಿ ಕಲಿಸಲಾಗುತ್ತೆ. ಅವಶ್ಯವಾಗಿ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಬೇಕು ಅಂತನ್ನುವುದಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತಾ, ಇನ್ನು ಈ ಕಾರ್ಯಕ್ರಮದ 2 ದಿನದ ಗಾನಸಿರಿ ವೇದಾಂತ ಲಹರಿಯ ಈ ಮಾಲಿಕೆಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿ ಅವರು ಇದ್ದದ್ದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಪ್ರಧಾನವಾದ ಶೋಭೆ ಅಂತಹ ಮಹಾಸ್ವಾಮಿಗಳವರಿಗೆ ಈ ಸಮಿತಿಯ ವತಿಯಿಂದ ಹರಿದಾಸ ಸಂಗೀತ ಸಾಹಿತ್ಯೋತ್ಸವ ಸಮಿತಿ, ಆ ಸಮಿತಿಯ ವತಿಯಿಂದ ಶ್ರೀಪಾದಂಗಳವರಿಗೆ ಫಲ ಸಮರ್ಪಣೆಯನ್ನು ಈಗ ಮಾಡಲಾಗುತ್ತೆ. ಶ್ರೀಯುತರಾದಂತಹ ರವಿಕುಮಾರ್ ದಂಪತಿಗಳು ಅವರು ಬಂದು ಶ್ರೀಪಾದಂಗಳವರ ಪಾದಕ್ಕೆ ಪುಷ್ಪ ಸಮರ್ಪಣೆಯನ್ನು ಮಾಡಿ ಈ 2 ದಿನಗಳ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದುಕೊಟ್ಟು ನಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಿದ್ದಕ್ಕಾಗಿ ಕೇವಲ
ಅವರಿಗೆ ನಾವು ಏನು ಹೇಳಲು ಸಾಧ್ಯ ಇಲ್ಲ. ಅವರು ಮಾಡುವ ಉಪಕಾರ, ಅವರು ನಮಗೆ ಕೊಟ್ಟಂತಹ ಅಮೃತ ಉಪದೇಶಕ್ಕೆ ನಾವು ತಿರುಗಿ ಏನೂ ಕೊಡಲು ಸಮರ್ಥರಿಲ್ಲ. ಕೇವಲ ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ ಅಂತ ಹೇಳುವಂತೆ ಅವರಿಗೆ ನಾವೆಲ್ಲರೂ ಸೇರಿ ನಮಸ್ಕಾರವನ್ನು ಮಾಡೋಣ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಣ ಮಹಾಸ್ವಾಮಿಗಳವರಿಗೆ. ಈಗ ಸಮಿತಿಯ ಪರವಾಗಿ ದಂಪತಿಗಳು, ರವಿಕುಮಾರ್ ದಂಪತಿಗಳು ಶ್ರೀಯುತ ರವಿಕುಮಾರ್ ದಂಪತಿಗಳು ಶ್ರೀಪಾದಂಗಳವರ ಪಾದಕ್ಕೆ ಪುಷ್ಪವೃಷ್ಟಿಯನ್ನ ಮಾಡ್ತಾ ಶ್ರೀಪಾದಂಗಳವರ ಅಮೃತೋಪದೇಶ ಈ ಎಲ್ಲ ಕಾರ್ಯ ಒಂದು ಅವರ ಅನುಗ್ರಹ, ಅವರ ಉಪಕಾರಕ್ಕೆ ತಿರುಗಿ ನಮಸ್ಕಾರದ ರೂಪವಾಗಿ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ತಾವು ಎದ್ದು ನಿಂತು ಶ್ರೀಪಾದಂಗಳವರ ಈ ಉಪಕಾರ ಅವರು ಮಾಡಿ ಮನಸ ಭಕ್ತಿಯಿಂದ ನಮಸ್ಕಾರವನ್ನು ಮಾಡೋಣ. ಯಶ್ಚಂದಸಾಮೃಷಭೋ ವಿಶ್ವರೂಪಃ ಛಂದೋಭ್ಯೋಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ ಆವಹಂತಿ ವಿತನ್ವಾನಾ ಕುರ್ವಾಣಾ ಚೀರಮಾತ್ಮನಃ. ಎಲ್ಲರೂ ಆಸೀನರಾಗಬೇಕು. ಇನ್ನು